ಮುಂಬೈಯ ಪ್ರತಿಷ್ಠಿತ ಸಾಮಾಜಿಕ ಸಂಸ್ಥೆಗಳಲ್ಲಿ ಒಂದಾದ ಬಿಲ್ಲವರ ಅಸೋಸಿಯೇಷನ್ ಜುಲೈ 24ರಂದು ಗುರು ಪೂರ್ಣಿಮಾ ರಕ್ತದಾನ ಶಿಬಿರ ಹಾಗೂ ಯಕ್ಷಗಾನ ತಾಳಮದ್ದಳೆ ಮೂರು ಕಾರ್ಯಕ್ರಮವನ್ನು ಬಿಲ್ಲವರ ಭವನದಲ್ಲಿ ಆಯೋಜಿಸಿತ್ತು. ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಧನಂಜಯ ಶಾಂತಿ ಒಟ್ಟು ಕಾರ್ಯಕ್ರಮದ ವಿವರ ನೀಡಿದರು. ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಕಳೆದ 89 ವರ್ಷದಿಂಚಿ ಬರೀ ವಿಶೇಷವಾಯಿನ ಸಮಾಜ ಸೇವೆ ತನ್ನ ಮಲ್ತುನುಂಡು. 22 ಸ್ಥಳೀಯ ಕಚೇರಿ ಬೊಕ್ಕ ಬೇತೆ ಬೇತೆ ಉಪಸಮಿತಿಲು ಬೇತೆ ಬೇತೆ ಕಾರ್ಯಕ್ರಮನು ಜನಮನ ಕೋರುನುಂಡು. ಇನ್ನು ಈ ಪರ್ವಕಾಲ ನಾರಾಯಣ ಗುರುಗಳನ್ನ ಈ ದಿವ್ಯ ಸನ್ನಿಧಾನುಡು ಗುರು ಪೂರ್ಣಿಮೆನ ಕಾಂಡೆ ಭಜನೆದ ಮುಖಾಂತರವಾದ ಪ್ರಾರಂಭ ಮಲ್ತುಂತು. ಅಲ್ತು ಬೊಕ್ಕ ಇನ್ನು ಬೇತೆ ಬೇತೆ ಕಾರ್ಯಕ್ರಮನ ಆಯೋಜನೆ ಮಲ್ತುಂದಿಲ್ಲ. ಜಾತಿ ಮತ ಭೇದದಂತೆ ಗುರು ಪೂರ್ಣಿಮೆದ ಆ ಭಜನಾ ಸತ್ಸಂಗಗಳು ಮಸ್ತ್ ಜನ ಪಾಲ್ಗೊಳ್ಳೋದು ಇತ್ತೆ ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ನಮ್ಮ ಪ್ರಾರಂಭ ಮಲ್ತ. ಅಂಚನೆ ಮಧುಮೇಹದ ಒಂಜಿ ಟೆಸ್ಟ್ ಬಂದಾಗ ಡಯಾಬಿಟಿಕ್ಲ ನಮ್ಮ ಇನ್ನಿ ಮಲ್ತ ಮಸ್ತ್ ಜನ ಆಯ್ತ ಸದುಪಯೋಗ ಮಾತ ಪಡೆತುಂದೇರಿ. ಇನಿ ಬಯ್ಯಡ್ ಮೂಜಿ ಗಂಟೆಡ್ ಬೊಕ್ಕ ದುರವೀಳ್ಯ ಪನ್ಪುತ್ತನ ಯಕ್ಷಗಾನ ತಳಮದ್ದೆಳ ಇನಿತ ಈ ಕಾರ್ಯಕ್ರಮಗಳು ನಮ್ಮ ಆಯೋಜನೆ ಮಲ್ತುಲ್ಲ. ಅಂಚೆ ಕಾಂಡೇಡ್ದು ಬಯ್ಯಮುಟ ಬೇದೆ ಬೇದೆ ಕಾರ್ಯಕ್ರಮನು ಆಯೋಜನೆ ಮಲ್ತದ ಸಮಾಜದ ಜನಕುಲನ ಒಂಜಿ ಸೇವೆ ಆವಡು ಅನ್ಪುತ್ತನ ಮಲ್ಲ ಉದ್ದೇಶದ ಒಂದು ಬಿಲ್ಲವರ ಅಸೋಸಿಯೇಷನ್ ಇದಮ್ಮಟ ಕಾರ್ಯಕ್ರಮ ಮಲ್ತುಂದುಂಡು. ನನಗುಲ ದುಮ್ಮಗ್ಲ ಎಡೆ ಕಾರ್ಯಕ್ರಮ ಮಲ್ಪ ಮನಪುತ್ತನ ಆಶಯ ದೊಟ್ಟುಗು ದಿವಂಗತ ಜಯಸಿ ಸುವರ್ಣೇರ್ನ ಆ ಮಾರ್ಗದರ್ಶನ ಎಂಕರೆ ದುಮ್ಮೆಂಚಿ ಇತ್ತುಂಡ ಅವೇನು ದುಮ್ಮುದಿ ಒಂದು ಅರ್ನ ಆದರ್ಶನು ದುಮ್ಮುದಿ ಒಂದು ಸಮಾಜದ ಕೆಲಸವನ್ನು ಮಲ್ಪ ಮನಪುತ್ತನ ಆಶಯಂಕನ. ಸಾಮಾಜಿಕ ಧಾರ್ಮಿಕ ಉಪಸಮಿತಿಯ ಆಶ್ರಯದಲ್ಲಿ ನಡೆದ ಗುರು ಪೂರ್ಣಿಮಾ ಆಚರಣೆಯು ಗುರುಗಳ ಆರಾಧನೆಯೊಂದಿಗೆ ಆರಂಭಗೊಂಡಿತು. ಅರ್ಚಕರಾದ ಸದಾನಂದ ಪೂಜಾರಿ ಅವರು ಸೇರಿದ್ದ ಗುರುಭಕ್ತರ ಸಮ್ಮುಖದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂರ್ತಿಗೆ ಆರತಿ ಬೆಳಗುವ ಮೂಲಕ ಗುರು ಪೂರ್ಣಿಮಾ ಆಚರಣೆ ಪೂರ್ಣಗೊಂಡಿತು. ಗುರು ಪೂರ್ಣಿಮೆಯಂದು ಅನ್ನದಾನದ ಪ್ರಾಯೋಜಕರಾದ ಭಾರತ್ ಬ್ಯಾಂಕಿನ ನಿರ್ದೇಶಕ ಉದ್ಯಮಿ ಎಲ್ವಿ ಅಮೀನ್ರನ್ನು ಗೌರವಿಸಲಾಯಿತು. ಅಸೋಸಿಯೇಷನ್ನ ಅಧ್ಯಕ್ಷ ಹರೀಶ್ ಜಿ ಅಮೀನ್ ಮತ್ತು ಪದಾಧಿಕಾರಿಗಳು ಭಾರತ್ ಬ್ಯಾಂಕ್ನ ನಿರ್ದೇಶಕರುಗಳಾದ ಭಾಸ್ಕರ್ ಸಾಲಿಯಾನ್, ರಾಜಾ ಸಾಲಿಯಾನ್, ಜ್ಯೋತಿ ಸುವರ್ಣ, ಗಂಗಾಧರ ಪೂಜಾರಿ, ಪುರುಷೋತ್ತಮ ಕೋಟ್ಯಾನ್, ಸೂರ್ಯಕಾಂತ್ ಜೆ ಸುವರ್ಣ, ಪ್ರೇಮನಾಥ್ ಕೋಟ್ಯಾನ್, ಉದ್ಯಮಿ ಅಶ್ವಜಿತ್ ಹೆಜಮಾಡಿ, ಎನ್ಸಿಪಿ ನೇತಾರ ಲಕ್ಷ್ಮಣ್ ಪೂಜಾರಿ, ಉಪಸಮಿತಿಗಳ ಪದಾಧಿಕಾರಿಗಳು, ಸ್ಥಳೀಯ ಸಮಿತಿಯ ಪದಾಧಿಕಾರಿಗಳು, ಮಹಿಳಾ ವಿಭಾಗದ ಪದಾಧಿಕಾರಿಗಳು, ಕಾರ್ಯಕಾರಿ ಸಮಿತಿಯ ಸದಸ್ಯರು ಹಾಗೂ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಗುರುಪ್ರಸಾದ ಸ್ವೀಕರಿಸಿದರು. ಈ ಮಧ್ಯೆ ಭವನದ 3ನೇ ಮಹಡಿಯಲ್ಲಿ ಸಾಮಾನ್ಯ ಸಹಾಯಕ ಉಪಸಮಿತಿಯ ಆಶ್ರಯದಲ್ಲಿ ರಕ್ತದಾನ ಶಿಬಿರ, ಮಧುಮೇಹ ತಪಾಸಣೆ ಶಿಬಿರ ಆರಂಭಗೊಂಡಿತು.
ಜೆಸ್ಲೋಕ್ ಆಸ್ಪತ್ರೆಯ ಡಾಕ್ಟರ್ ಧರ್ಮೇಂದ್ರ ಮತ್ತವರ ತಂಡ ರಕ್ತದಾನ ಶಿಬಿರದ ಉಸ್ತುವಾರಿ ನೋಡಿಕೊಂಡ್ರೆ ಆರ್ಕೆ ಎಚ್ಐವಿ ಏಡ್ಸ್ ರಿಸರ್ಚ್ ಅಂಡ್ ಕೇರ್ ಸೆಂಟರ್ನವರು ಮಧುಮೇಹ ತಪಾಸಣೆಗೈದರು. ಈ ನಡುವೆ ಹರೀಶ್ ಅಮೀನ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಲೋಕಮತ್ ಸುದ್ದಿ ಮಾಧ್ಯಮದ ವುಮನ್ ಅಚೀವರ್ಸ್ ಆಫ್ ಮುಂಬೈ ಪ್ರಶಸ್ತಿ ಪಡೆದ ನಿಶಿತಾ ಸೂರ್ಯಕಾಂತ್ ಸುವರ್ಣರನ್ನು ಸನ್ಮಾನಿಸಲಾಯಿತು. ನಿಶಿತಾ ಸನ್ಮಾನಕ್ಕೆ ಸಂತಸ ವ್ಯಕ್ತಪಡಿಸಿದರು. ರಕ್ತದಾನ ಶಿಬಿರ ಹಾಗೂ ಮಧುಮೇಹ ತಪಾಸಣೆಗೆ ವಿಶೇಷವಾಗಿ ಶ್ರಮಿಸಿದ ಸಾಮಾಜಿಕ ಚಿಂತಕ ಡಾಕ್ಟರ್ ಪ್ರಕಾಶ್ ಮೂಡುಬಿದ್ರೆ ಅವರನ್ನು ಗೌರವಿಸಲಾಯಿತು. ಅಲ್ಲದೆ ಕೊರೋನಾ ಎರಡನೇ ಅಲೆಯ ಸಂಕಟದಲ್ಲಿ ಸಮಾಜ ಬಾಂಧವರಿಗೆ ಉಚಿತ ಪಡಿತರ ನೀಡಿದ ದಾನಿಗಳನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಎಲ್ವಿ ಅಮೀನ್ 22 ಸ್ಥಳೀಯ ಸಮಿತಿಗಳು ಮಾಡುತ್ತಿರುವ ಕಾರ್ಯಗಳನ್ನು ಶ್ಲಾಘಿಸಿದರು. ಈ ಸಂಘ ಸಂಸ್ಥೆ ದಿನ ಹೆಚ್ಚಿನ ಕೆಲಸ ಮಾಡಬೇಕು, ನಂತಿಗಿನ ಕೆಲಸ ಮಾಡಬೇಕು, ಒಂದು ಅವಕಾಶ ಮಾಡಿಕೊಡ ನಮ್ಮ ಹೆಣಗುತ್ತಿಗೆ ಅಂಡ ಅಂಚಿನ ಸಂದರ್ಭ ಒಂದು ಸಂಘ ಇನ್ನು ಬಿಲ್ಲರ ವಿಶೇಷ ತುಂಬಲ ಸಹಾಯ ಮಾಡ್ತದೆ. ನಮ್ಮ ಏದೇ ಜನಗಳ ಕೆಲಸ ಇದ್ದ ಸಂದರ್ಭಗಳು ಅಕಡೆ ಮಂದಿ ಕೊಡ್ತದೆ ಒಣಸು ಕೊಡ್ಬೇಕಿನ ಕೆಲಸ ಇನ್ನು ಬಿಲ್ಲರ ವಿಶೇಷನ್ ಬಲ್ತದೆ. ಇನ್ನು ಇತ್ತೆ 22 ಲೋಕಲ್ ಆಫೀಸಿಡು ಇನ್ನು ಮನಾಟ ದಾಳಿಯನ್ನ ಸಹಾಯ ಇಲ್ಲಿ 2,000 ಕಿಟ್ಟು ಎಷ್ಟು ಹೇಳಕ್ಕೆ ಏನಂದೆ ಕೂತು ಸ್ವತಃ ಇಲ್ಲಿ ಜಯಂತಿ ಪುರುಷೋತ್ತಮ ರಿತೇಶ್ ಕೂತು ತನ್ನ ಇಚ್ಛೆ ಜನತೆ ಸಂಪರ್ಕ ಮಾಡ್ತದೆ. ಇಲ್ಲಿ ನಮ್ಮ ಸಮಾಜ ಕಷ್ಟಗಳುಂಟು ಅಕ್ಕ ಸಹಾಯ ಮಾಡಿಕೊಡು ಅಕ್ಕ ಒಂದು ಕೊಡ್ತಾರೆ ಒಣಸುಕೊಡೋಣ ಪಡ್ಕೊಂಡು ಈ ಕೆಲಸ ಏನು ಕೊಡೋಣ ಮಗಳಿಂದ ಇನ್ನು ಆಡಿ ಬಿಲ್ಲ ಕೆಟ್ಟನಾಗ 2,000 ಎಕ್ಸೆಂಟ್ರಿಕ್ ಪ್ರೊಜೆಕ್ಟ್ ಯಾರು ಪಡ್ರೆ ಚಾರ್ಮನ್ ಅಂತ ಈಗ ಗೊತ್ತುಂಡು ಒಂದು ಬಡವರ ಇಟ್ಟಿಗೆ ಗೂಡನ್ನು ಪಡೆದು ಜಯಸುವರ್ಣ ಒಂದು ಇಚ್ಛದ ಪ್ರಕಾರ ಈ ಬಡವರ ಒಂದು ಇಟ್ಟಿಗೆ ಈ ಬಿಲ್ಡಿಂಗ್ ಈ ಮುದ್ರೆ ನಮ್ಮ ಐಕೊಟ್ಟು ಈ ಕಾರ್ಯಕ್ರಮ ಮರುಪಾತ್ರ ಪಡ ಇನ್ನು ಇಷ್ಟು ಜನ ಇರುವಂತಹ ಒಂದು ಇಟ್ಟು ಕೊಡ್ತಾರ ಆ ಬಡವರ ಇಟ್ಟಿಗೆದ ಒಂದು ಋಣ ಈ ಬಿಲ್ಡಿಂಗ್ ಉಂಟು ಅಂಚಾದ ನನಗೆ ಈ ಕಿಟ್ಟು ಕೊಟ್ಟಿನ ಭಾವನೆ ಈ ಸಮಾಜದ ಈ ವರ್ಗದಲ್ಲಿ ಬೇರೆ ನಿಜವಾದಂತ ಗುರುನಾರಾಯಣ ಸ್ವಾಮಿನ ತತ್ವ ಪ್ರಕಾರ ನಮಗೆ ಈ ಕೆಲಸ ಮಲ್ತದಿಲ್ಲ ಈ ಕೆಲಸ ನನಾದ ನಮ್ಮ ಸಮಾಜದಲ್ಲಿ ನಡಪಡು ಮತ್ತು ಹರಿಶಮೇಂದ್ರ ಈ ಅಧ್ಯಕ್ಷತೆ ಅನ್ನೋದು ನನಾದ ಸಮಾಜ ಎಂಟು ಕೆಲಸ ಅವರನ್ನು ಪಡೆದು ಯಾರು ನಾರಾಯಣ ಗುರು ಪ್ರಾರ್ಥನೆ.
ಇದೇ ಸಂದರ್ಭದಲ್ಲಿ ಉಚಿತ ಪಡಿತರ ವಸ್ತುಗಳನ್ನು ಸಮಾಜ ಬಾಂಧವರಿಗೆ ಹಾಗೂ ತುಳು ಕನ್ನಡಿಗರಿಗೆ ವಿತರಿಸಲಾಯಿತು. ಎಲ್ಲರ ಸಹಕಾರದಿಂದ ಕೊರೋನಾ ಎರಡನೇ ಅಲೆಯ ಸಮಯದಲ್ಲಿ ಅಸೋಸಿಯೇಷನ್ ವಿವಿಧ ರೀತಿಯಲ್ಲಿ ಸ್ಪಂದಿಸಿದೆ ಎಂದು ಹರೀಶ್ ಅಮೀನ್ ಅಧ್ಯಕ್ಷೀಯ ಭಾಷಣದಲ್ಲಿ ನುಡಿದರು. ಅಸೋಸಿಯೇಷನ್ನ ಉಪಾಧ್ಯಕ್ಷರುಗಳಾದ ದಯಾನಂದ ಪೂಜಾರಿ, ಶಂಕರ್ ಡಿ ಪೂಜಾರಿ, ಶ್ರೀನಿವಾಸ್ ಕರ್ಕೇರ, ಗೌರವ ಕೋಶಾಧಿಕಾರಿ ರಾಜೇಶ್ ಬಂಗೇರ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಜಯಂತಿ ಉಳ್ಳಾಲ್, ಯುವ ಅಭ್ಯುದಯ ಸಮಿತಿಯ ಕಾರ್ಯಾಧ್ಯಕ್ಷ ನಾಗೇಶ್ ಕೋಟ್ಯಾನ್, ಸಾಮಾನ್ಯ ಸಹಾಯಕ ಉಪ ಸಮಿತಿಯ ಕಾರ್ಯಾಧ್ಯಕ್ಷೆ ಶಕುಂತಲಾ ಕೋಟ್ಯಾನ್, ಕಾರ್ಯದರ್ಶಿ ಹಾಗೂ ಯುವ ವಿಭಾಗದ ಸಂಯೋಜಕ ಸದಾಶಿವ ಕರ್ಕೇರ ವೇದಿಕೆಯಲ್ಲಿದ್ದರು. ಗೌರವ ಕಾರ್ಯದರ್ಶಿ ಧನಂಜಯ ಶಾಂತಿ ಕಾರ್ಯಕ್ರಮ ನಿರೂಪಿಸಿದರೆ ಜೊತೆ ಕಾರ್ಯದರ್ಶಿ ಹರೀಶ್ ಸಾಲ್ಯಾನ್ ಸಹಕರಿಸಿದರು. ಸಂಜೆ ಸಾಂಸ್ಕೃತಿಕ ಉಪಸಮಿತಿಯ ಆಶ್ರಯದಲ್ಲಿ ಗುರುನಾರಾಯಣ ಯಕ್ಷಗಾನ ಮಂಡಳಿಯ ಹಾಗೂ ಅತಿಥಿ ಕಲಾವಿದರ ಕೊಡುವಿಕೆಯಲ್ಲಿ ಧುರವೀಳ್ಯ ತಾಳಮದ್ದಳೆ ಪ್ರಸ್ತುತಗೊಂಡಿತು. ಖ್ಯಾತ ಯಕ್ಷಗಾನ ಕಲಾವಿದ ವಾಸುದೇವ ಮಾರ್ನಾಡ್, ಸಂಘಟಕ, ರಂಗ ಕಲಾವಿದ, ಉದ್ಯಮಿ ಡಾಕ್ಟರ್ ಸುರೇಂದ್ರ ಕುಮಾರ್ ಹೆಗ್ಡೆ, ಯಕ್ಷಗಾನ ಕಲಾವಿದ ದಾಮೋದರ ಶೆಟ್ಟಿ ಇರುವೈಲ್ ಅರ್ಥಧಾರಿಗಳಾಗಿ ಗಮನ ಸೆಳೆದರೆ
ಪೊಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ, ಮುದ್ದು ಅಂಚನ್ ಭಾಗವತರಾಗಿ ರಂಜಿಸಿದರು. ಬಿಲ್ಲವರ ಅಸೋಸಿಯೇಷನ್ ಗುರು ಪೂರ್ಣಿಮೆಯ ಪರ್ವ ದಿನದಂದು ರಕ್ತದಾನ ಶಿಬಿರ, ಮಧುಮೇಹ ತಪಾಸಣೆ, ಉಚಿತ ಪಡಿತರ ವಿತರಣೆ ಹಾಗೂ ಯಕ್ಷಗಾನ ತಾಳಮದ್ದಳೆ ಆಯೋಜಿಸುವ ಮೂಲಕ ಗುರು ಪೂರ್ಣಿಮಾವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿತು. ವಾಣಿಪ್ರಸಾದ್, ಮುಂಬೈ ನ್ಯೂಸ್.